ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜೈ ಶ್ರೀರಾಮ್, ಜೈ ಹನುಮಾನ್ ಎಂದು ಹನುಮನಿಗೆ ಜೈಕಾರ ಹಾಕುವುದರ ಮೂಲಕ ಈ ವಿಡಿಯೋವನ್ನು ಶುರು ಮಾಡೋಣ. ನೀವು ಸಹ ಆಂಜನೇಯನ ಭಕ್ತರಾದರೆ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಹನುಮಾನ್ ಜಯಂತಿ ಎನ್ನುವುದು ಹನುಮಂತನ ಜನ್ಮದಿನವನ್ನು ಆಚರಿಸುವ ನಮ್ಮ ಹಿಂದೂಗಳ ಹಬ್ಬವಾಗಿದೆ. ಶ್ರೀರಾಮನ ಪರಮ ಭಕ್ತ ಹನುಮಂತನಿಗೆ ಆಂಜನೇಯ, ವೀರಾದಿವೀರ, ಬಜರಂಗಬಲಿ, ಪವನಪುತ್ರ, ಅಂಜನಿಪುತ್ರ, ಕೇಸರಿ ನಂದನ ಮತ್ತು ಮಾರುತಿ, ಹೀಗೆ ಇನ್ನೂ ಮುಂತಾದ ಅನೇಕ ಹೆಸರುಗಳಿವೆ. ಆಂಜನೇಯನು ಶಿವಾಂಶ ಸಂಭೂತನೆಂದು ನಮ್ಮ ಶಾಸ್ತ್ರಗಳಲ್ಲಿ ವಚನವಿದೆ. ವಾಯುದೇವನ ಅನುಗ್ರಹದಿಂದ ಜನಿಸಿದನಾದ್ದರಿಂದ ಪವನಪುತ್ರನೆಂದು ಸಹ ಕರೆಯುತ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಪ್ರತಿಯೊಬ್ಬರಿಗೂ ಇಷ್ಟವಾಗುವ ದೈವ ಈ ಹನುಮಂತನು. ಜೀವನದಲ್ಲಿ ಯಾವುದೇ ಸಮಯದಲ್ಲಿ ಭಯವಾದರೂ ಕೂಡ ಒಂದೇ ಒಂದು ಬಾರಿ ಶ್ರೀ ಆಂಜನೇಯಂ, ಪ್ರಸನ್ನಾಂಜನೇಯಂ ಎಂದು ಹನುಮಂತನನ್ನು ನೆನೆದರೆ ಸಾಕು, ಬೆಟ್ಟದಷ್ಟು ಧೈರ್ಯ ಅದೆಲ್ಲಿಂದಲೋ ನಮಗೆ ಬಂದು ಬಿಡುತ್ತದೆ. ನಿದ್ದೆಯ ಸಮಯದಲ್ಲಾಗಲಿ, ಪ್ರಯಾಣದ ಸಮಯದಲ್ಲಾಗಲಿ ಹನುಮನನ್ನು ನೆನೆದರೆ ಸಾವಿನ ಕುರಿತು ಯಾವುದೇ ಭಯವಿರುವುದಿಲ್ಲ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಹನುಮಾನ್ ಜಯಂತಿಗೆ ವಿಶೇಷವಾದ ಮಹತ್ವವಿದೆ. ಹಿಂದೂ ಪಂಚಾಂಗದ ಅನುಸಾರವಾಗಿ ಈ ದಿನ ಆಂಜನೇಯ ಸ್ವಾಮಿಯ ಜನ್ಮದಿನವಾಗಿದ್ದು, ಇದರ ಅನುಸಾರ ಹನುಮ ಜಯಂತಿಯು ಪ್ರತಿ ವರ್ಷವು ಚೈತ್ರ ಮಾಸದ ಶುಕ್ಲಪಕ್ಷದ ಪೂರ್ಣಿಮೆ ತಿಥಿಯಂದು ಬರುತ್ತದೆ. ಅಷ್ಟೇ ಅಲ್ಲದೆ ಹಲವಾರು ಸ್ಥಳಗಳಲ್ಲಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ. ಸೂರ್ಯಪುತ್ರನಾದ ಆಂಜನೇಯ ಸ್ವಾಮಿಯನ್ನು ಭಗವಾನ್ ಶಿವನ ಅವತಾರವೆಂದು ಸಹ ತಿಳಿಯಲಾಗಿದೆ. ಈ ಹನುಮ ಜಯಂತಿಯನ್ನು ವರ್ಷದಲ್ಲಿ ಎರಡು ಬಾರಿ ಆಚರಿಸಲಾಗುತ್ತದೆ. ಮೊದಲನೆಯದು ಚೈತ್ರ ಮಾಸದಲ್ಲಿ ಬರುವ ಹುಣ್ಣಿಮೆಯ ದಿನ, ಹಾಗೆಯೇ ಎರಡನೆಯದನ್ನು ವೈಶಾಖ ಮಾಸದಲ್ಲಿ ಬರುವ ದಶಮಿಯ ದಿನ ಆಚರಿಸುತ್ತೇವೆ. ಈ ದಿನ ಅಪಾರ ಬಲವಂತನು ಪವನಸುತನೂ ಆದ ಶ್ರೀರಾಮನ ಬಂಟ ಹನುಮ ಜಯಂತಿಯ ದಿನ. ಯಾರೆಲ್ಲ ಈ ದಿನ ಆಂಜನೇಯ ಸ್ವಾಮಿಗೆ ಪೂಜೆ ಅರ್ಚನೆಗಳನ್ನು ಮತ್ತು ವ್ರತಗಳನ್ನು ಮಾಡುತ್ತಾರೋ ಅವರಿಗೆ ಅವರ ಜೀವನದಲ್ಲಿ ಎಲ್ಲಾ ರೀತಿಯ ಸಂಕಟಗಳಿಂದ ಮತ್ತು ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ. ಹಾಗೆಯೇ ಸುಖ, ಶಾಂತಿ ಮತ್ತು ನೆಮ್ಮದಿ ಲಭಿಸುತ್ತದೆ. ಹಾಗಾದರೆ ಈ ಹನುಮ ಜಯಂತಿಯ ದಿನ ಮನೆಯಲ್ಲಿ ಯಾವ ರೀತಿ ಪೂಜಾ ವಿಧಾನಗಳನ್ನು ನೆರವೇರಿಸಬೇಕೆಂದು ತಿಳಿಯೋಣ ಬನ್ನಿ. ಈ ದಿನ ಸೂರ್ಯೋದಯಕ್ಕೂ ಮೊದಲೇ ನಿದ್ದೆಯಿಂದೆದ್ದು ಪವಿತ್ರ ಸ್ನಾನವನ್ನು ಮುಗಿಸಿ ಮನೆ ಹಾಗೂ ಪೂಜಾ ಮಂದಿರವನ್ನು ಸ್ವಚ್ಛಗೊಳಿಸಬೇಕು. ಮನೆಯ ಹೊಸ್ತಿಲ ಮುಂದೆ ಸ್ವಚ್ಛಗೊಳಿಸಿ ಹೊಸ್ತಿಲ ಮುಂದೆ ರಂಗೋಲಿ ಹಾಕಬೇಕು. ನಂತರ ನೀವು ಎಲ್ಲಿ ಈ ಹನುಮನನ್ನು ಪೂಜಿಸುತ್ತೀರೋ ಅಲ್ಲಿ ಪೂಜಾ ಮಂದಿರವಾಗಿರಬಹುದು ಅಥವಾ ನಿಮಗೆ ಅನುಕೂಲಕರವಾಗಿರುವ ಕಡೆ ಶುಭ್ರ ಮಾಡಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಆಸನವನ್ನು ಏರ್ಪಡಿಸಬೇಕು. ಮೊದಲಿಗೆ ವಿನಾಯಕ ವಿಗ್ರಹ ಅಥವಾ ಚಿತ್ರಪಟವನ್ನಿಟ್ಟು, ನಂತರ ಸೀತಾ ಸಮೇತರಾದ ಶ್ರೀರಾಮಚಂದ್ರರ ಚಿತ್ರಪಟ ಅಥವಾ ಶ್ರೀರಾಮನ ಪಟ್ಟಾಭಿಷೇಕವಾಗುತ್ತಿರುವ ಚಿತ್ರಪಟವನ್ನು ಇಡಬಹುದು. ನಂತರ ಹನುಮನ ವಿಗ್ರಹ ಅಥವಾ ಚಿತ್ರಪಟವನ್ನಿಟ್ಟುಕೊಳ್ಳಿ. ಮೊದಲಿಗೆ ವಿನಾಯಕನನ್ನು ಪೂಜಿಸಿ, ನಂತರ ಸೀತಾರಾಮರನ್ನು ಮರೆಯದೇ ಪೂಜಿಸಬೇಕು. ಸೀತಾರಾಮರಿಗೆ ಪೂಜೆ ಸಲ್ಲಿಸದೆ ಆಂಜನೇಯನಿಗೆ ಪೂಜೆ ಸಲ್ಲಿಸುವಂತಿಲ್ಲ. ಏಕೆಂದರೆ ರಾಮನಾಮವಿಲ್ಲದ ಕಡೆ ಹನುಮ ಒಂದೇ ಒಂದು ಕ್ಷಣವೂ ನಿಲ್ಲಲಾರನು. ಆದ್ದರಿಂದಲೇ ಹೇಳುತ್ತಾರೆ, ಎಲ್ಲಿ ರಾಮನೋ ಅಲ್ಲೇ ಹನುಮನು, ಹನುಮನೆಂದರೆ ಶ್ರೀರಾಮನ ಭಕ್ತನು ಎಂದು. ಶ್ರೀರಾಮನ ನಾಮಸ್ಮರಣೆ, ಶ್ರೀರಾಮನ ಜಪ ಹನುಮನಿಗೆ ಬಹಳ ಪ್ರಿಯವಾದದ್ದು. ಆಗ ಮಾತ್ರವೇ ಆಂಜನೇಯನು ನಮ್ಮನ್ನು ಕರುಣಿಸುತ್ತಾನೆ. ನಿಮಗೆ ಅನುಕೂಲವಿದ್ದರೆ ಹನುಮ ಜಯಂತಿಯಂದು ಬಿಳಿ ಎಕ್ಕದ ಹೂವುಗಳಿಂದ ಪೂಜಿಸಿದರೆ ಶ್ರೇಷ್ಠ ಹಾಗೂ ವಿಶೇಷ ಫಲ ಸಿಗುತ್ತದೆ. ಇಲ್ಲವಾದರೆ ಎಕ್ಕದ ಎಲೆಯ ಮೇಲೆ ದೀಪವನ್ನಿಟ್ಟು ಸಹ ಪೂಜಿಸಬಹುದು. ಓಂ ಆಂಜನೇಯ ಸ್ವಾಮಿ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ದೀಪವನ್ನು ಬೆಳಗಬೇಕು. ಹೀಗೆ ಮಾಡುವುದರಿಂದ ಸಕಲ ಕಾಲವು ಆರೋಗ್ಯ ಮತ್ತು ಐಶ್ವರ್ಯ ಸಿದ್ಧಿಸುತ್ತದೆ. ಈ ಪೂಜೆಯಲ್ಲಿ ಹನುಮನಿಗೆ ತಪ್ಪದೆ ವೀಳ್ಯದೆಲೆಯ ಹಾರವನ್ನು ಸಮರ್ಪಿಸಬೇಕು. ಹನುಮಂತನಿಗೆ ವೀಳ್ಯದೆಲೆಗಳೆಂದರೆ ಬಹಳ ಇಷ್ಟ. ಹಾರವಿಲ್ಲದಿದ್ದರೆ ಕನಿಷ್ಠ ಪಕ್ಷ 5 ಎಲೆಯನ್ನಾದರೂ ಸಮರ್ಪಿಸಬೇಕು. ಆಂಜನೇಯನಿಗೆ 5 ಸಂಖ್ಯೆ ಎಂದರೆ ಬಹಳ ಇಷ್ಟ. ಆದ್ದರಿಂದಲೇ ಪೂಜೆಯಲ್ಲಿ 5 ರೀತಿಯ ಪ್ರಸಾದಗಳು, 5 ಬಾಳೆಹಣ್ಣು, 5 ಮಾವಿನ ಹಣ್ಣು, 5 ವಡೆಗಳು, ಹೀಗೆ ಯಾವುದನ್ನೇ ಸಮರ್ಪಿಸಿದರೂ ಕೂಡ ಅದು 5ರ ಸಂಖ್ಯೆಯಲ್ಲಿದ್ದರೆ ಅತಿ ಬೇಗ ಹನುಮನ ಕೃಪೆ ನಿಮಗೆ ಸಲ್ಲುತ್ತದೆ. ಇನ್ನು ಹನುಮಂತನಿಗೆ ಕೆಂಪು ಹೂವುಗಳೆಂದರೆ ಬಹಳ ಪ್ರಿಯ. ಆದ್ದರಿಂದ ಹನುಮಂತನನ್ನು ಕೆಂಪು ಹೂವುಗಳಿಂದ ಅಲಂಕಾರ ಮಾಡಿ ಹಾಗೆಯೇ ಕೆಂಪು ಅಕ್ಷತಗಳಿಂದ ಸ್ವಾಮಿಗೆ ಅರ್ಚನೆ ಸಲ್ಲಿಸಬೇಕು. ಈ ಪೂಜಾ ಸಮಯದಲ್ಲಿ ಹನುಮಾನ್ ಅಷ್ಟೋತ್ತರ, ಸುಂದರಕಾಂಡ ಪಾರಾಯಣಂ ಮತ್ತು ಆಂಜನೇಯ ದಂಡಕಂ
ಪಠಣೆ ಮಾಡಿದರೆ ಎಂತಹ ಆರ್ಥಿಕ ಸಮಸ್ಯೆಗಳಿದ್ದರೂ ಕೂಡ ದೂರವಾಗುತ್ತವೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹನುಮಾನ್ ಚಾಲೀಸವನ್ನು 108 ಬಾರಿ ಅಥವಾ 54 ಬಾರಿ ಅದೂ ಆಗದಿದ್ದ ಪಕ್ಷದಲ್ಲಿ ಆಂಜನೇಯನ ಪ್ರಿಯ ಸಂಖ್ಯೆಯಾದ 5 ಬಾರಿಯಾದರೂ ಪಠಿಸಬೇಕು. ಹೀಗೆ ಪೂಜೆಗಳನ್ನು ಮಾಡಿ ಸ್ವಾಮಿಗೆ ನೈವೇದ್ಯ ಸಮರ್ಪಿಸಿ ಆರತಿ ಮಾಡಿ ಸಿಂಧೂರವನ್ನು ಧರಿಸಿ ಅಕ್ಷತೆಗಳನ್ನು ಹಾಕಿಕೊಂಡರೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗಿ ಯಾವುದೇ ರೀತಿಯ ಶನಿದೋಷಗಳಿದ್ದರೂ ಕೂಡ ನಿವಾರಣೆಯಾಗುತ್ತದೆ. ಕೊನೆಯದಾಗಿ, ಹನುಮಂತನಿಗೆ ಭಜನೆಗಳೆಂದರೂ ಪ್ರದಕ್ಷಿಣೆಗಳೆಂದರೂ ಬಹಳ ಇಷ್ಟ. ಆದ್ದರಿಂದ ಬಹಳ ಭಕ್ತಿ ಭಾವಗಳಿಂದ ಓಂ ಶ್ರೀ ಹನುಮತೇ ನಮಃ ಎಂದು ಹೇಳುತ್ತಾ ಪ್ರದಕ್ಷಿಣೆ ಹಾಕಬೇಕು. ಹೀಗೆ ಹನುಮಂತನ ಮಂತ್ರವನ್ನು ಪಠಿಸುತ್ತಾ 5 ಅಥವಾ 9 ಅಥವಾ 11 ಇಲ್ಲ 21 ಹೀಗೆ ಕನಿಷ್ಠ ಪಕ್ಷ 5 ಬಾರಿಯಾದರೂ ಪ್ರದಕ್ಷಿಣೆ ಹಾಕಬೇಕು. ಹಾಗೆ ಮಾಡಿದರೆ ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ವೇದ ಪಂಡಿತರು ಹೇಳುತ್ತಾರೆ. ಈ ಮಂತ್ರಕ್ಕೆ ಬಹಳ ಶಕ್ತಿ ಇದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನು ಹೇಳುತ್ತಾ ಪ್ರದಕ್ಷಿಣೆಯನ್ನು ಹಾಕುವುದನ್ನು ಮರೆಯಬೇಡಿ. ಹನುಮಾನ್ ಜಯಂತಿಯ ದಿನ ಹನುಮನನ್ನು ಪೂಜಿಸಿ ಆರಾಧಿಸುವುದರಿಂದ ಶನಿದೋಷದಿಂದಲೂ ಕೂಡ ವಿಮುಕ್ತರಾಗುತ್ತೇವೆ. ಅಲ್ಲದೆ ಆರೋಗ್ಯ, ಮಾನಸಿಕ ಪ್ರಶಾಂತತೆ, ಭೂತ ಪ್ರೇತ ಪಿಶಾಚಿ ಭಯಗಳಿಂದಲೂ ಕೂಡ ವಿಮುಕ್ತಿ ದೊರಕುತ್ತದೆಂದು ನಂಬುತ್ತಾರೆ. ಹಾಗೆಯೇ ನಾವು ಕೈಗೊಂಡಂತಹ ಎಲ್ಲಾ ಕಾರ್ಯಗಳಲ್ಲೂ ಜಯವು ಲಭಿಸುತ್ತದೆಂದು ಪಂಡಿತರು ಹೇಳುತ್ತಾರೆ. ಇನ್ನೂ ವಿಶೇಷವಾಗಿ ಈ ಹನುಮ ಜಯಂತಿಯ ದಿನ ಬಾಳೆಗಿಡದ ಕೆಳಗೆ ಹನುಮನನ್ನು ಪೂಜಿಸುವುದರಿಂದ ಹನುಮನ ಕೃಪೆ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಅತಿ ಬೇಗ ಪ್ರಾಪ್ತಿಯಾಗುತ್ತದೆಂದು ಹೇಳುತ್ತಾರೆ. ವರ್ಷ ಪೂರ್ತಿ ಯಾವುದೇ ಕಷ್ಟ ನಷ್ಟಗಳು ಸಂಭವಿಸುವುದಿಲ್ಲ, ನೀವು ಅಂದುಕೊಂಡ ಕೆಲಸಗಳೆಲ್ಲ ಪೂರ್ತಿಯಾಗುತ್ತವೆ ಎಂದು ವೇದ ಪಂಡಿತರು ಹೇಳುತ್ತಾರೆ. ಆದ್ದರಿಂದ ನಿಮಗೆ ಅನುಕೂಲವಿದ್ದರೆ ಹನುಮಂತನನ್ನು ಬಾಳೆಗಿಡದ ಕೆಳಗೆ ವೀಳ್ಯದೆಲೆ ಮಾಲೆಯನ್ನು ಹಾಕಿ ಹನುಮಂತನನ್ನು ಪೂಜಿಸಿ ಹನುಮಂತನ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಜೈ ಹನುಮಾನ್, ಜೈ ಬಜರಂಗಬಲಿ.